ಮೂರ್ತಿ ದಿ ಕಿಲ್ಲರ್ ಅಂತೇಳಿ ಅವನು ಫೇಮಸ್ ಅವನು ಈ ಕೇರಳ ಮತ್ತು ತಮಿಳ್ನಾಡು ಈ ಬಾರ್ಡರಲ್ಲಿ ಸಾಕಷ್ಟು ಆನೆಗಳಿವೆ ಯಾರು ಮನುಷ್ಯನ ಕಂಡ್ರೋಲ್ ಸಾಕು ಹುಡ್ಕೊಂಡು ಹೋಗಿ ಕೊಲ್ಲೋದು ಇದು ನಮ್ಮತಿರೋ ಬಿಡ್ತಿರೋ ಇಪ್ಪತ್ತೆಂಟು ಜನರನ್ನು ಕೊಂದಿದೆ ಅದು ಆ ಸರ್ಕಾರಕ್ಕೂ ಕೂಡ ಗಡಿಬಿಡಿ ಆಯಿತು ಏನು ಅಂತ ಗೊತ್ತಾಗಲಿಲ್ಲ ಕೊನೆಗೆ ಅವರು ಕಂಡಲ್ಲಿ ಗುಂಡು ಹೊಡೆದು ಕೊಲ್ಲಕ್ಕೆ ಅದನ್ನು ಆದೇಶ ಕೊಡ್ತು ಆದರೆ ನಾನು ಕೊಲ್ಲೇಬೇಕು ಅನಿವಾರ್ಯ ಅಂತೇಳಿ ಇಷ್ಟು ಈ ಗೊತ್ತಾದ ತಕ್ಷಣದಲ್ಲಿ ಜನನೇನು ಮಾಡಿದ್ರು ಕಾಡಿಗೆ ನುಗ್ಗಿದ್ರು ಕಾಡೆ ನುಗ್ಗಿ ಅವರೇ ಗುಂಡು ಹೊಡೆದ್ರು ಆನೆಗೆ ಸುಮಾರು ಹದಿನೈದು ಗುಂಡು ಹೊಡೆದಿದ್ರೆ ಆ ಕಾನೆ ಅದು ಏನೂ ಆಗಲಿಲ್ಲ ಅದು ಆಮೇಲೆ ಸಿಗ್ಲಿಲ್ಲ ಅದು ಮತ್ತೆ ನಾಪತ್ತೆ ಆಯ್ತು ರಾಷ್ಟ್ರದಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ತಜ್ಞರನ್ನು ಕರೆಸ್ತಾರೆ ಅದಕ್ಕೆ ಅರವಳಿಕೆ ಕೊಟ್ಟು ಅದನ್ನ ಹಿಡಿತಾರೆ ಹಿಡಿದು ನೋಡಿದ್ರೆ ಹದಿನೈದು ಗುಂಡು ಹೊಡೆದಿರುದ್ ಅದು ಮೈಯಲ್ಲೆಲ್ಲ ಬರೀ ಬುಲ್ಲೆಟ್ಗಳೇ ಇರೋದು ಅವನು ಬಾಡಿಯಲ್ಲಿ ಫುಲ್ ಬುಲೆಟ್ಗಳೇ ಕೊನೆಗೆ ಹೆಂಗೋ ಇಟ್ಕೊಂಡು ಬರ್ತಾರೆ ಇಟ್ಕೊಂಡು ಬಂದು ತಿರುಮರನ್ ಅಂತೇಳಿ ಒಬ್ಬನಿಗೆ ಅದನ್ನು ಜವಾಬ್ದಾರಿ ಕೊಡ್ತಾರೆ ಯಾರು ಕೂಡ ಒಪ್ಪಲೇ ಇಲ್ಲ ಇವ ಆನೆ ಹತ್ರ ಹೋದರೆ ಕೊಲ್ಲೋದೇ ಅದು ಬೇರೇನಿಲ್ಲ ಅದಕ್ಕೆ ಕ್ರಾಲಲ್ಲಿ ಹಾಕಿರ್ತಾರೆ ಇವನೇನು ಮಾಡ್ತಾನೆ ಅಂದರೆ ಮೆಲ್ಲೆ ಮೇಲೆ ಮೆಲ್ಲೆ ಮೆಲ್ಲೆ ಮೇಲೆ ಪ್ರೀತಿ ಮಾಡಿ 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 ಅದನ್ನ ಮೆಲ್ಲೆ ಹೊಲ್ಸ್ಕೊಳ್ತಾನೆ ಅದನ್ನು ಯಾರೂ ಕೂಡ ನಂಬಲ್ಲ ಅದು ಆನೆಗೆ ಏನೈತೆ ಅಂದರೆ ದ ಸೀರಿಯಲ್ ಕಿಲ್ಲರ್ ಅಂತ ಕರೀತಾ ಇದ್ರು ಆಮೇಲೆ ಮೂರ್ತಿದಿ ಕಿಲ್ಲರ್ ಅಂತೇಳಿ ಹೆಸರಿಟ್ಟರು ನರಹಂತಕ ನಮ್ಮ ವೀರಪ್ಪನಿದ್ನಲ್ಲ ಮರಿ ಅಂತೇಳಿ ಅದಕ್ಕೆ ಹೆಸರಿಟ್ಟರು ಯಾಕಂದ್ರೆ ಅದೇ ಕಾಡಲ್ಲೇ ಓಡಾಡ್ತಾ ಇದ್ದು ಮರಿ ವೀರಪ್ಪನ್ ಅಂತೇಳಿ ಹೆಸರಿಟ್ಟರು ನರಹಂತಕ ಅಂತ ಹೆಸರಿಟ್ಟರು ಅಂಥ ಒಂದು ಒಂದು ತುಂಬ ಕ್ರೂರವಾಗಿದ್ದಂಥ ಆನೆ ಯಾವ ರೀತಿ ಆಗಿದೆ ಅಂದರೆ ಇವತ್ತು ಕೂಡ ನೀವು ನೋಡ್ಬೋದು ಯಾವ ಆನೆಗಳು ಅಷ್ಟು ಇಲ್ಲ ಅಷ್ಟು ಜನರನ್ನು ಪ್ರೀತಿ ಮಾಡ್ತೀವಿ ಅಷ್ಟು ಶಾಂತ ಸ್ವಭಾವವಾಗಿದೆ ಯಾಕೆ ಈ ಇದನ್ನ ಹೇಳ್ತಿದ್ದೀನಂದ್ರೆ ಬುಲ್ಲೆಟಿಗೂ ಬಗ್ಗದ ಮೂರ್ತಿ ಆ ಪ್ರೀತಿಗೆ ಯಾವ ರೀತಿ ಅದನ್ನು ಚೇಂಜ್ ಆದ ಅಂತ ಹೇಳಿ ಅವ್ನಿಗೆ ಏನೂ ಮಾಡಲಿಲ್ಲ ಹೊಡಿಲಿಲ್ಲ ಅವ್ನು ಬೇರೆ ಶಿಕ್ಷೆ ಕೊಡಲಿಲ್ಲ ಏನೂ ಇಲ್ಲ ಬರೀ ಪ್ರೀತಿ ಮಾಡ್ದ ಆ ಪ್ರೀತಿ ಮಾಡಿದಾಗ ಯಾವ ರೀತಿ ಪ್ರಾಣಿಗಳು ತೋರಿಸ್ತವೆ ನೋಡಿ ಇಷ್ಟು ಸ್ಟೂಡೆಂಟ್ಗಳಿಗೆಲ್ಲರೂ ಕೂಡ ಗೊತ್ತಿರುತ್ತೆ ನೀವು ಕೂಡ ಓದಿರ್ತೀರಿ ಒಡಿಶಾದಲ್ಲಿ ಈಗಲೂ ಕೂಡ ನೀವು ಅಲ್ಲಿ ಕೊನಾರ್ಕಲ್ಲಿ ಒಂದು ಸೂರ್ಯ ದೇವಾಲಯ ಇದೆ ಆ ಸೂರ್ಯ ಟೆಂಪಲ್ ಮುಂದೆ ಒಂದು ಆನೆಯನ್ನು ನೀವು ನೋಡ್ಬೋದು ಕಲ್ಲಿನಿಂದ ಒಂದು ಆನೆ ಮೂರ್ತಿ ಇದೆ ಆನೆ ಆ ಆನೆದ ವಿಶೇಷತೆ ಏನಂದರೆ ಸೊಂಡಿಲ್ನಲ್ಲಿ ಒಬ್ಬ ಒಬ್ಬ ವ್ಯಕ್ತಿನದು ಎತ್ಕೊಂಡಿದೆ ಅದು ಅದು ಈಗಲೂ ಕೂಡ ಇರುವಂಥದ್ದು ಅದು ಪೂಜೆ ಮಾಡ್ತಾರೆ ಅದಕ್ಕೆ ಇದು ಏನು ವಿಶೇಷತೆ ಅಂದರೆ ಇದು ಪೂರ್ವ ಗಂಗರ ಕಾಲದಲ್ಲಿ ನಡೆದಿರುವಂಥ ಒಂದು ನಿಜವಾದ ಒಂದು ಘಟನೆ ಇತಿಹಾಸದ ಪುಟಗಳಲ್ಲಿ ಅದು ದಾಖಲಾಗಿದೆ ಪೂರ್ವ ಗಂಗರ ನರಸಿಂಹದೇವ ಒಂದನೇ ನರಸಿಂಹದೇವ ಅಂತೇಳಿ ರಾಜ ಅವನು ತುಂಬ ಫೇಮಸ್ ಆಗಿದೆ ತುಂಬ ಬಲಿಷ್ಠವಾದ ರಾಜ ಒಂದು ಸಾರಿ ಶತ್ರುಗಳ ಜೊತೆ ಹೋರಾಡ್ತಾ ಇರಬೇಕು ಬಲಿಷ್ಠವಾದ ಶತ್ರುಗಳು ಹೋರಾಡ್ತಾ ಇರಬೇಕಾದ್ರೆ ಇವನಿಗೆ ಗಾಯ ಆಗಿ ಅವನು ಆನೆ ಮೇಲಿಂದ ಕೆಳಗಡೆ ಬಿದ್ದೋದ ಅವನ ಪ್ರೀತಿಯ ಆನೆ ಯಾವುದೆಂದರೆ ಸುದೈಹಿ ಅಂತೇಳಿ ಒಂದು ಹೆಣ್ಣಾನೆ ಆ ಹೆಣ್ಣಾನೆ ಮೇಲೇ ಅವನು ಯುದ್ಧ ಮಾಡಬೇಕು ನಾನೀಗ ಎಲ್ಲ ಭಾವನೆಗಳನ್ನು ಪ್ರೀತಿಯನ್ನು ಹೇಳಿದ್ನಲ್ಲ ಅದು ಅಷ್ಟು ಆನೆಗಳಿಗಿತ್ತು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿತ್ತು ರಾಜನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿತ್ತು ಆಗಿನ ಕಾಲದಲ್ಲಿ ಈಗ ನಾವು ಚೆಸ್ಸಲ್ಲಿ ಆಡುವಾಗ ನಾವು ಕಿಂಗನ್ನು ಕಳ್ಕೊಂಡ್ರೆ ಯುದ್ಧನೇ ಮುಗೀತಲ್ವ ಆಟನೇ ಮುಗೀತಲ್ವ ಆ ರೀತಿ ರಾಜ ಸತ್ವದ ಅಥವಾ ಬಿದ್ದ ಸೆರೆ ಅಂದರೆ ಅದು ಅಲ್ಲಿ ಯುದ್ಧ ಅಲ್ಲಿಗೆ ಕ್ಲೋಸ್ ಆಯಿತು ರಾಜ ಕಳ್ಕೊಂಡದೇ ಅರ್ಥ ಆನೆ ಎಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಂದ ತಕ್ಷಣ ಅವನು ತನ್ನ ಹೆಗಲ ಮೇಲಿಂದ ಆನೆ ಬಿದ್ದ ತಕ್ಷಣ ಸೊಂಡಿನಲ್ಲಿ ಎತ್ಕೊಂಡು ಓಡೋಗಿದೆ ಅದು ಓಡಿ ವಾಪಸ್ ಅರಮನೆಗೆ ಹೋಗಿ ಅಲ್ಲಿ ರಾಜ್ಯ ವೈದ್ಯರು ಅಂತ ಹೇಳ್ತೀವಿ ಆನೆ ಕೂಡ ಎಷ್ಟು ಗೊತ್ತು ಯಾರು ಅದಕ್ಕೆ ಚಿಕಿತ್ಸೆ ಮಾಡ್ತಾರೆ ಅಂತೇಳಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದರೆ ರಾಜವೈದ್ಯರ ಹತ್ರ ಹೋಗಿ ಅದು ಅರಮನೆ ಮುಂದೆ ರಾಜನ ಇಟ್ಟಿದೆ ಆಮೇಲೆ ಅವರೆಲ್ಲರೂ ಅದನ್ನು ಅವರಿಗೆ ನರಸಿಂಹದೇವನಿಗೆ ಚಿಕಿತ್ಸೆ ಮಾಡಿದ್ರು ಬದುಕುಳ್ದೆ ಸ್ವಲ್ಪ ದಿವಸದಲ್ಲಿ ಮತ್ತೆ ಅದೇ ಆನೆಯಲ್ಲಿ ಅವನು ಕೂತ್ಕೊಂಡು ಆ ಶತ್ರುಗಳನ್ನೆಲ್ಲವನ್ನ ನಾಶ ಮಾಡಿ ಮತ್ತೆ ಅವನು ಹೀರೋ ಅದ ಅದರ ನೆನಪಿಗಾಗಿ ಅವನೇ ಅವನೇ ಆ ಕಾಲದಲ್ಲಿ ಅದನ್ನು ಮಾಡಬೇಕು ಅಂತೇಳಿ ಶಿಲ್ಪಿಗಳಿಗೆ ಹೇಳಿ ತುಂಬ ಅದ್ಭುತವಾದ ಒಂದು ಪ್ರ ಮೂರ್ತಿಯನ್ನು ಕೆತ್ತಿದ್ದಾರೆ ಅಂದರೆ ಅಷ್ಟು ಆನೆಗಳು ನಮ್ಮನ್ನು ಪ್ರೀತಿ ಮಾಡೋದೇ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಟ್ಟಿದೆ ನೀವು ಈಗಲೂ ಕೂಡ ಅಷ್ಟೇ ನೀವು ಕೆಲವು ಕ್ಯಾಂಪ್ಗಳಿಗೆ ಹೋಗಿ ನಾನು ಹೇಳಿದ್ನಲ್ಲ ಈ ವರ್ತನಶಾಸ್ತ್ರ ಅಂತೇಳಿ ಅದನ್ನು ಸ್ವಲ್ಪ ನಿಮಗೆ ಅದನ್ನು ಅದು ತಿಳುವಳಿಕೆ ಇರಬೇಕು ಸುಮ್ಮನೆ ನೀವೇನು ಮಾಡ್ತೀರಿ ಆನೆಗೆ ಹೋಗ್ತೀವಿ ಹೋಗ್ತೀರಿ ಅಥವಾ ಏನಾದರೂ ಬೆಲ್ಲ ಕೊಡ್ತೀರಿ ಅಥವಾ ಸುಮ್ಮನೆ ನೋಡ್ಕೊಂಡು ಬರ್ತೀವಿ ಅಲ್ಲ ಅದನ್ನು ಅಬ್ಸರ್ವ್ ಮಾಡಬೇಕು ಆನೆಗಳು ನಾ ನಾವಿಷ್ಟು ನಾಚಿಕೊಳ್ ನಾಚಿಕೊಳ್ಳೋದು ಅಥವಾ ನಮ್ಮ ಸಂಸ್ಕಾರನೋ ಏನೊಂದು ಗೊತ್ತಿಲ್ಲ ಹೆರಿಗೆ ಆಗುವಾಗಲೇ ಏನು ಮಾಡ್ತಾರೆ ನಿಮ್ಗೆ ಗೊತ್ತಿದೆ ಎಲ್ಲವೂ ಕೂಡ ಅದು ಕೋಣೆ ಒಳಗಡೆ ಆಗುವಂಥದ್ದು ಈಗ ಹಾಸ್ಪಿಟ್ಲ್ಗಳಾಗುತ್ತೆ ಮುಂಚೆ ಅಲ್ಲ ಕೋಣೆಗಳ ಒಳಗೆ ಆಗ್ತಿದ್ರು ಶೂಲಗಿತಿಯರು ಅಂತ ಇರ್ತಾಯಿದ್ರು ಹಿರಿಯರು ಹೆರಿಗೆ ಮಾಡ್ತಾಯಿದ್ರು ಗಂಡಸರಿಗೆ ಅಲ್ಲಿ ಯಾರಿಗೂ ಹತ್ತಿರ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಇದು ಮನುಷ್ಯರದು ಆನೆಗಳನ್ನು ಈಗಲೂ ನೋಡಿ ಗರ್ಭಿಣಿ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಒಂದು ನಾವು ಈಗ ನಮಗೆ ಡೇಟ್ ಹೇಳ್ತಾರೆ ನಮಗೆ ಡಾಕ್ಟ್ರು ಇಂಥ ದಿವಸ ಅಂದರೆ ಡೇಟ್ ಹೇಳ್ತಾರೆ ಆನೆಗಳಿಗೆ ಯಾವ ಡಾಕ್ಟ್ರ್ ಡೇಟ್ ಹೇಳ್ತಾರೆ ಗೊತ್ತಿಲ್ಲ ಪಕ್ಕ ಅವರಿಗೆ ಗೊತ್ತಾಗುತ್ತೆ ಆಗೇನು ಮಾಡ್ತಾರೆ ಅಂದರೆ ಈ ಗಂಡಾನಿಗಳನ್ನೆಲ್ಲ ಹೆಣ್ಣಾನಿಗಳು ಓಡಿಸ್ಬಿಡ್ತವೆ ಅಲ್ಲಿಂದ ಆ ಥರಕ್ಕೆ ಬಿಟ್ಕೊಡೋಲ್ಲ ಆ ಟೈಮ್ ಆ ಡೇಟು ಅದು ಬಂದಾಗ ಬಿಟ್ಕೊಡಲ್ಲ ಇನ್ನು ಹೆರಿಗೆ ಆಗುತ್ತೆ ಅನ್ನುವಾಗ ಇಡೀ ಎಲ್ಲ ಹೆಣ್ಣಾನಿಗಳು ಅದರ ಸುತ್ತ ಕವರ್ ಮಾಡ್ತವೆ ನಾವು ಬಟ್ಟೆ ಎಲ್ಲ ಇಟ್ಕೊಂಡು ಇದು ಮಾಡ್ತೀವಲ್ಲ ಒಳಗಡೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ ನೀವು ಹತ್ತಿರದಲ್ಲೇ ನಿಂತು ನೋಡಿದ್ರು ನಿಮ್ಗೆ ಗೊತ್ತ ಹೆರಿಗೆ ಆಗೋದು ಗೊತ್ತಾಗಲ್ಲ ಹೆರಿಗೆ ಆಗುವವರೆಗೂ ಕೂಡ ಹೆಣ್ಣಾನೆಗಳು ರಕ್ಷಣೆ ಒಂದು ಸರ್ಕಲ್ ಕೋಟೆ ಥರ ನಿರ್ಮಾಣ ಮಾಡ್ಕೊಳ್ತೇವೆ ಯಾವ ಗಂಡನೆ ಆಗಲಿ ಯಾವ ವ್ಯಕ್ತಿ ಆಗಲಿ ಮಾವುತರಾಗಲಿ ಯಾರನ್ನೂ ಕೂಡ ಬಿಡಲ್ಲ ಅವು ಅಷ್ಟು ಚೆನ್ನಾಗಿ ಕೇರ್ ತಗೊಳ್ತೇವೆ ಹಿರಿಯಾನೆ ಹಿರಿಯಾನೆ ನಮ್ಮ ಯಾವ ರೀತಿ ಅಜ್ಜಿ ನಮಗೆ ಮುಂಚೆ ಹೆರಿಗೆ ಮಾಡ್ತಾಯಿದ್ರು ಅದೇ ರೀತಿ ಒಂದು ಹಿರಿಯ ಹೆಣ್ಣಾನೆ ಅದನ್ನು ಕೇರ್ ತಕೊಳ್ಳುತ್ತೆ ಹೆರಿಗೆ ಆಗುತ್ತೆ ಹೆರಿಗೆ ಆದ ತಕ್ಷಣ ನಾವು ಎಷ್ಟು ಯಾವ ರೀತಿ ಬಂದು ನಮಗೆ ಗಂಡು ಮಗು ಮಗು ಅಂತ ಹೇಳಿದಾಗ ನಾವು ಕುಣದಾಡ್ತೀವೋ ಅದೇ ರೀತಿ ರೀತಿ ಏರಿಗೆ ಸಕ್ಸಸ್ಫುಲ್ ಆಗಿದೆ ಏರಿಗೆ ಆಗಿದೆ ಮರಿ ಜೀವಂತವಾಗಿದೆ ಅಂತ ತಕ್ಷಣ ಸುತ್ತ ಇರುವಂಥ ಎಲ್ಲ ಆನೆಗಳು ಕಿರ್ಚಾಡ್ತವೆ ಖುಷಿಯಲ್ಲಿ ಒಂದು ವಿಚಿತ್ರವಾದ ರೀತಿಯಲ್ಲಿ ಸೌಂಡ್ ಮಾಡ್ತವೆ ಅಂದರೆ ನಮಗೆ ಮರಿ ಆಗಿದೆ ನಮ್ಮ ಇದಕ್ಕೆ ಇನ್ನೊಂದು ಬಂತು ಅಂತೇಳಿ ಇದು ನೀವು ಕ್ಯಾಂಪ್ಗಳಿಗೆ ಹೋದಾಗ ಇದನ್ನು ಕೂಡ ಈಗಲೂ ನೋಡ್ಬೋದು ಕೆಲವು ಫಾರೆಸ್ಟಲ್ಲಿ ಕೆಲವು ವೀಡಿಯೋಗಳು ಕೂಡ ನಿಮಗೆ ಸಿಗುತ್ತೆ ಅಂದರೆ ಅವು ಎಷ್ಟು ಸಂಘಜೀವಿ ಅಂತೇಳಿ ಮತ್ತೆ ಆನೆಗಳನ್ನು ಸಾಕೋದು ತಾಯಿ ಸಾಕಲ್ಲ ತಾಯಿ ಹಾಲು ಕೊಡುತ್ತೆ ಆಂಟಿಯರು ಇರ್ತಾರೆ ಅಂದರೆ ಅಜ್ಜಿಯರು ಅಜ್ಜಿಯರೇ ಅದನ್ನು ನೋಡ್ಕೊಳ್ಳೋದು ತುಂಬ ಕೇರ್ ತಗೊಳ್ತಾ ಇದೆ ನೀವು ನೋಡ್ಬೇಕು ಎಲ್ಲಾದರೂ ಹೊರಗಡೆ ಹೋದಾಗ ಆನೆ ಎಷ್ಟು ಸೆಕ್ಯೂರ್ ಮಾಡುತ್ತೆ ಅಂತ ಹೇಳಿ ಅದನ್ನು ಪಕ್ಕದಲ್ಲಿ ಸೇರಿಸ್ಕೊಳ್ಳುತ್ತೆ ಯಾವುದು ಓಡಾಡಲಿಕ್ಕೆ ಬಿಡೋಲ್ಲ ಆಂಟಿಯರೇ ಅದನ್ನು ತುಂಬ ಕೇರಾಗಿ ಚೆನ್ನಾಗೆ ತಗೊಳ್ತಾರೆ ಮತ್ತು ಯಾವುದೇ ಒಂದು ಗ್ಯಾಂಗ್ ಇರುತ್ತಲ್ಲ ಗುಂಪು ಇರುತ್ತಲ್ಲ ಆ ಗುಂಪಲ್ಲಿ ಸಲಗ ನಾ ಆಗಿರಲ್ಲ ಹೆಣ್ಣನೇ ಹಿರಿಯ ಅದು ವಯಸ್ಸು ನಾವು ನಾವು ಕೂಡ ಅಷ್ಟೇ ನಾವು ಯಾವ ರೀತಿ ಲೇಡೀಸ್ ಫಸ್ಟ್ ಅಂತೀವಲ್ಲ ಅದೇ ರೀತಿ ಎಲ್ಲದರಲ್ಲೂ ಆನೆಗಳಲ್ಲಿ ಹೆಣ್ಣನೆಗೆ ತುಂಬ ಅವರು ಗೌರವ ಕೊಡ್ತಾರೆ ಗಂಡಾನೆಗಳು ಹೊಡೆದಾಡ್ತವೆ ತೆಗೆದುಕೊಂಡು ಸಾಯ್ತವೆ ಆದರೆ ಹೆಣ್ಣಾನೆ ಅದು ಅಷ್ಟು ಕಮಾಂಡ್ ಮಾಡುತ್ತೆ ಯಾರೂ ಕೂಡ ಹೆಣ್ಣನಿಗೆ ತೊಂದರೆ ಕೊಡಲ್ಲ ಹಿರಿಯದು ವಯಸ್ಸು ವಯಸ್ಸಿಗೆ ಸರಿಯಾಗಿ ನಾವು ಯಾವ ರೀತಿ ನಮ್ಮ ಅಜ್ಜಿನ ಗೌರವದಿಂದ ಕಾಣ್ತೀವೋ ಈಗಲೂ ಕೂಡ ಆನೆಗಳಿಗೆ ಅಷ್ಟೊಂದು ಆ ನಮ್ಮ ಸಾಮಾಜಿಕ ಒಂದು ನಮ್ಮ ಬದುಕಿದೆಯಲ್ಲ ಅದೇ ರೀತಿ ಈಗಲೂ ಕೂಡ ಅದಾಗುತ್ತೆ ಅಭಿಮನ್ಯು ನೀವು ಆನೆ ಅಂತ ಅನಿಸೋದೇ ಇಲ್ಲ ನೀವು ತುಂಬ ಹತ್ತಿರದಿಂದ ಕಂಡ್ರೆ ಅಭಿ ಆನೆ ಅಂತ ಅನಿಸೋದೇ ಇಲ್ಲ ಅಭಿಮನ್ಯು ಯಾಕೆ ನನಗೆ ತುಂಬ ಇಷ್ಟ ಅಂದರೆ ನನ್ನ ಮನೆ ಕೊಡಗಿನಲ್ಲಿರೋದು ನನ್ನ ಗೋಣಿಪ್ಪ ಕಡೆಯಿಂದ ಹೋಗಬೇಕು ಇದು ಮತ್ತಿಗೋಡು ಶಿಬಿರದಲ್ಲಿ ಇದೆ ಅದನ್ನು ನಾನು ಪತ್ರಕರ್ತನಾಗಿ ಬರೋದ್ರಿಂದ ಮುಂಚೆನೇ ಅಭಿಮ ಅಲ್ಲಿ ಅಭಿಮನ್ಯುವಿನಲ್ಲಿ ನೋಡ್ತಾ ಇದ್ದೀನಿ ಆ ಕಡೆ ಹೋಗುವಾಗ ನಮ್ಮ ರೋಡ್ ಸೈಡ್ ಎಲ್ಲರೂ ಕೂಡ ಗೊತ್ತು ಅದು ಮತ್ತಿಗೊಡುವ ಶಿಬಿರ ಗೊತ್ತು ಆ ರೋಡ್ ಸೈಡಲ್ಲೇ ಸಿಗುತ್ತೆ ಅದು ನೋಡ್ಕೊಂಡು ಬರ್ತಾಯಿದ್ವಿ ನನಗೆ ಅಭಿಮಾನ ಅಂತ ಅಂಥ ಇರಲಿಲ್ಲ ಅದು ಯಾವಾಗ ಅದು ನಾವು ದಸರಕ್ಕೆ ದಸರಾ ನಾನು ನೋಡಲಿಕ್ಕೆ ಸ್ಟಾರ್ಟ್ ಮಾಡೋದ್ನೋ ಅದು ಯಾವಾಗ ದಸರಾಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆಗ ಅದು ಅದು ಸ್ವಲ್ಪ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತು ಮತ್ತು ಅದಕ್ಕಿಂತ ಮುಂಚೆನ ದಸರಾಗಿಂತ ಬರೋಕೆ ಮುಂಚೆಯೇ ಅದು ತುಂಬ ಕಾರ್ಯಾಚರಣೆಗಳಿಗೆ ಹೋಗ್ತಾಯಿತ್ತು ಆಗ ನಾನೇನು ನಾನು ಅದು ತುಂಬ ಆರ್ಟಿಕಲ್ಗಳನ್ನು ಬರೆದಿದ್ದೀನಿ ಆಗ ರಾಜ್ಯಮಟ್ಟದ ಸಾಕಷ್ಟು ಪತ್ರಿಕೆಗಳಿಗೆ ಬರೆದಿದ್ದೀನಿ ಅದು ಅದ್ರದ್ದು ಸರ್ವಿಸ್ ರೆಕಾರ್ಡ್ ಇರುತ್ತೆ ಅದು ಯಾವ ಆನೆ ಏನೇನೇನು ಮಾಡುತ್ತೆ ಅಂತೇಳಿ ತುಂಬ ಆಶ್ಚರ್ಯ ಆಯಿತಾಗ ಒಂದು ಆನೆ ಇಷ್ಟೊಂದು ಕಾರ್ಯಾಚರಣೆಯಲ್ಲಿ ಅಂತೇಳಿ ಅಲ್ಲಿಂದ ನನಗೆ ವಸಂತ ಯಾವಾಗಾದ್ರೂ ಮಾವುತಾಗಿ ಅದನ್ನು ತಗೊಂಡೆ ನಾವು ಇನ್ನೂ ತುಂಬ ಕ್ಲೋಸ್ ಆಗಿದ್ವಿ ಈಗಲೂ ಕೂಡ ಅಷ್ಟೇ ನಾನು ಹೇಳ್ತಾ ಇರ್ತೇನೆ ವಸಂತನಿಗೆ ಯಾರು ಆಫೀಸರ್ ಫೋನ್ ಮಾಡಿದಾಗಲೂ ಇನ್ನೂ ಫೋನ್ ಮಾಡೋ ವಸಂತ ಕಾಲ ರಿಸೀವ್ ಮಾಡ್ತಾನೆ ಗೊತ್ತಿಲ್ಲ ನಾನು ಫೋನ್ ಮಾಡಿದಾಗ ಎಲ್ಲ ಆನೆ ಮೇಲಿದ್ರೂ ಅವನು ರಿಸೀವ್ ಮಾಡ್ತಾನೆ ಅಭಿಮನ್ಯು ಅಷ್ಟೇ ಹತ್ರ ಅಷ್ಟೇ ಹಾಗೆ ನಾನು ಪುಸ್ತಕ ಬರೆದಿದ್ದೀನಿ ಅಭಿಮಾನಿ ಬಗ್ಗೆ ತುಂಬ ಹೋಗಿದ್ದೀನಿ ಅಂತೇಳಿ ತುಂಬ ಏನೋ ಅತಿರೇಕೇನೋ ಹೋಗಿ ಅದನ್ನು ಮುಟ್ಟೋದು ಅಂತ ಕೆಲಸ ಮಾಡಲ್ಲ ಅದು ಅಲ್ಲ ವಸಂತ ಇದ್ದಾಗ ಅದರ ಜೊತೆಯಲ್ಲಿದ್ದೀನಿ ಸಾಕಷ್ಟು ಫೋಟೋಗಳನ್ನು ತಗೊಂಡಿದ್ದೀನಿ ವೀಡಿಯೋಗಳನ್ನು ತಗೊಂಡಿದ್ದೀನಿ ಅದು ತುಂಬ ಇಷ್ಟಪಡುತ್ತೆ ಅದು ಯಾರಿಗಾದರೂ ಅಷ್ಟೇ ಹಚ್ಕೊಂಡಾಗ ತುಂಬ ಇಷ್ಟಪಡುತ್ತೆ ಅಭಿಮಾನಿನೂ ತುಂಬ ಇಷ್ಟಪಡ್ತೀನಿ ಅದೇ ರೀತಿ ಆನೆಗಳ ಕೆಲವು ವರ್ತನೆಗಳನ್ನು ನೋಡಿದಾಗ ನಿಜವಾಗಿ ನಮಗೂ ಅದಕ್ಕೆ ಏನು ವ್ಯತ್ಯಾಸ ಇದೆ ಬಾಡಿಯಲ್ಲಿ ವ್ಯತ್ಯಾಸ ಇದೆ ಅವು ಮಾತಾಡಲ್ಲ ಮಾತಾಡದಿರೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತದೆ ನಮ್ಮ ಮಾತೆ ತುಂಬ ಜಾಸ್ತಿ ಆಗಿರೋದು ನಾವು ಹಾಳಾಗಿರೋದು ಅಷ್ಟು ಚೆನ್ನಾಗಿ ಆನೆಗಳು ಇರುತ್ತವೆ ಈ ತುಂಬ ಏನು ಬೇಡ ನಮ್ಮ ಮೈಸೂರು ದಸರಾದಲ್ಲಿ ನೋಡಿದಾಗ ಸಾಕಷ್ಟು ಜನರಿಗೆ ಇದು ಗೊತ್ತಿರ್ಬೋದು ಮತ್ತೆ ನಮ್ಮ ಇತಿಹಾಸದ ಪುಟಗಳಲ್ಲೂ ಕೂಡ ದಾಖಲಾಗಿದೆ ಅಲ್ಲಿ ಐರಾವತ ಅಂತ ನಾನೆ ಇತ್ತು ಎಲ್ಲರೂ ಗೊತ್ತೇ ನೋಡಿರ್ತೀರಿ ಫಿಲಮಲ್ಲಿ ನೋಡಿರ್ತೀರಿ ಐರಾವತ ಆನೆ ಅದು ಅದು ಕೂಡ ಅದು ಎಷ್ಟು ವಿಶೇಷವಾಗಿತ್ತಂದರೆ ಅದರ ಮಾವತನ ತುಂಬ ಹಚ್ಕೊಂಡಿತ್ತು ಅದು ಅದು ಒಂದ್ಸರಿ ಏನಾಗಿತ್ತು ಈ ಮದ ಬಂದಾಗ ಸ್ವಲ್ಪ ಅದು ವಿಚಿತ್ರವಾಗಿ ಅವ್ರೆ ಗೊತ್ತು ಒಂದು ವರ್ಷದಿಂದ ವರ್ಷಕ್ಕೆ ಅದು ಬದಲಾವಣೆ ಆಗ್ತಾ ಇರುತ್ತೆ ಅದು ಒಂದು ಸಾರಿ ಮದ ಬಂದಾಗ ಏನಾಯ್ತು ಇದು ಮಾವತನಿಗೆ ಸ್ವಲ್ಪ ಏಟು ಮಾಡ್ತದೋ ಅದೇನೋ ಸ್ವಲ್ಪ ಗಾಯ ಆಗಿ ಏನೋ ತಿದ್ದೋ ಏನೋ ಒಂದು ಆಗಿತ್ತು ಅದು ಅಪರೂಪದ ಅಪರೂಪ ಅದು ಅದಾದಮೇಲೆ ಎಲ್ರಿಗೂ ಆಶ್ಚರ್ಯತೆ ಯಾಕೆ ಆನೆ ಹೆಂಗೆ ಮಾಡ್ತಿದ್ರು ಕಟ್ಟಿ ಆಗ್ತದೆ ಅದು ನಾನು ಕಟ್ಟಿ ಆಗ್ತು ಇವನ್ನ ಚಿಕಿತ್ಸೆ ಕೊಟ್ಟಾದ್ಮೇಲೆ ಮೇಲೆ ಮನೆಯಲ್ಲಿ ಆಗ್ರಹರ ಹತ್ರ ಮನೆ ಅರಮನೆಯಲ್ಲಿ ಕ್ಯಾಂಪಲ್ಲಿ ಆನೆ ಇದ್ದಾಗ ಅಲ್ಲಿ ಅವನಿಗೆ ಚಿ ಚಿಕಿತ್ಸೆ ಕೊಡ್ತಾಯಿತ್ತು ಸ್ವಲ್ಪ ದಿವಸದಲ್ಲಿ ಮೊದಲು ನಿಲ್ದಾದ ಮೇಲೆ ಆನೆಯ ವರ್ತನೆಯೇ ವಿಚಿತ್ರವಾಗಿತ್ತು ಅವನು ಯಾರು ಕೊಟ್ಟರು ತಿಂಡಿ ತಿಂತಾ ಇರಲಿಲ್ಲ ಒಂದು ವಿಚಿತ್ರವಾಗಿ ಒಂದು ಖಿನ್ನತೆ ಅವನಿಗೆ ಅಂದರೆ ಯಾವ ರೀತಿ ಡಿಪ್ರೆಷನ್ಗೆ ಹೋಗ್ತೀವಿ ಅದೇ ರೀತಿ ಆನೆ ಕೊನೆಗೆ ಟ್ರೀಟ್ಮೆಂಟ್ ಏನು ಕೊಟ್ಟರು ಆಗಲ್ಲ ಆನೆ ಅಂತಲೇ ತಿಳ್ಕೊಂಡ್ರು ಕಾಯಿಲೆ ನೋಡಿದ್ರೆ ಏನೂ ಇಲ್ಲ ಯಾಕೆ ಈಗ ಆಯಿತು ಅಂತೇಳಿ ಆಮೇಲೆ ಮಹಾರಾಜರು ಏನು ಮಾಡಿದ್ರಂತೆ ಮ ಹೇಳಿದ್ರಂತೆ ಇನ್ನು ಐರೋ ಐವತ್ತಂದರೆ ಅಷ್ಟು ಪ್ರೀತಿ ಎಲ್ಲರಿಗೂ ರಾಜ್ಯದ ಇವರು ಸಂಸ್ಥಾನದ ಒಬ್ಬರು ಕಳ್ಕೊಂಡ್ರೆ ಯಾವ ರೀತಿ ಆಗುತ್ತೆ ಆ ರೀತಿ ಎಲ್ಲರಿಗೂ ಕೂಡ ಹೆದರಿಕೆ ಆಯ್ತು ಇಲ್ಲಿ ಯಾರೋ ಇಲ್ಲ ಇನ್ನು ಜಾಸ್ತಿ ಸೇರಲ್ಲ ಅಂತೇಳಿ ಮಹಾರಾಜರು ಬಂದು ನೋಡಿದಂತೆ ಒಂದು ಕೆಲಸ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಏನು ಬೇಡ ಅದರ ಚೈನ್ ಕ ಬಿಚ್ಚಿ ಬಿಟ್ಬಿಡಿ ಅದನ್ನು ಅಂತೇಳಿ ಎಲ್ಲಿ ಹೇಳಿದ್ವಿ ಮಹಾರಾಜರೇ ಬೇಡ ಅದು ಅದು ಕೂಡ ತೊಂದರೆ ಕೊಟ್ಟಿದೆ ಅದು ಕಷ್ಟ ಅಂತ ಇಲ್ಲ ಬಿಡಿ ನೋಡೋಣ ಅಂತೇಳಿ ಮಹಾರಾಜರು ರಿಸ್ ತಗೊಂಡು ಅದನ್ನು ಚೈನ್ ಕಟ್ ಮಾಡಿದೆ ಬಿಟ್ಟು ಬಿಚ್ಚಿದ್ರಂತೆ ನೋಡ್ತಿದ್ದಾಗೆ ಆನೆ ನೇರವಾಗಿಂದು ಓಡಿ ಹೋಗಿದ್ದೆ ಎಲ್ರಿ ಗಾಬರಿ ಇಲ್ಲ ಆಯಿತು ಇನ್ನು ಏನೋ ಆಗುತ್ತೆ ಅಂತೇಳಿ ಆನೆ ದಾಪುಗಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದ ಹೋಗಿ ಅಗ್ರಹಾರಕ್ಕೆ ಬಂದು ನೇರವಾಗಿ ಬಂದಿರೋದು ಮಾವುತನ ಮನೆಗೆ ಅಂತೆ ಕಣ್ಣಲ್ಲಿ ನೀರು ಬರ್ತಾ ಇದ್ದಂತೆ ಮಾವುತ ಒಳಗಡೆ ಅವನು ಸ್ವಲ್ಪ ರೆಡಿ ಆಗ್ತಾ ಇದ್ದ ಆನೆ ಗೊತ್ತಾಯ್ತು ಅವನಿಗೆ ಆ ವಾಸನೆಯಲ್ಲಿ ಸ್ಮೆಲ್ಲೇ ಗೊತ್ತಾಗುತ್ತೆ ಅವನಿಗೂ ಕೂಡ ಅಷ್ಟೇ ಏನು ಯಾಕೆ ಏನು ಬಂದಿದೆ ಅಂತೇಳಿ ಓಡಿ ಹೋಗಿ ಸೊಂಡೆಲಿ ಎತ್ಕೊಂಡು ಕೂಗ್ತಾ ಇದೆ ಅಂತೆ ನನ್ನ ತಪ್ಪಾಯಿತು ನಾನು ನಿನಗೆ ತೊಂದರೆ ಕೊಟ್ಟಿದ್ದೀನಿ ಅಂದ್ರೆ ಮನುಷ್ಯರು ಹೊರಗಡೆ ಭಾವನೆ ಇತ್ತು ಅದು ಎಲ್ಲರೂ ನೋಡ್ತಾ ಇದ್ದಾರೆ ಕೊನೆಗೆ ಹೊರಗಡೆ ಬಂದಂತೆ ಬಂದಾಗ ಅದನ್ನು ಸೊಂಡಲ್ಲಿ ಎತ್ಕೊಂಡು ಅಪ್ಕೊಂಡು ಅಪ್ಕೊಳ್ತಂತೆ ಇಬ್ಬರು ತುಂಬ ಹಪ್ಕೊಂಡು ಇಬ್ಬರು ಕಣ್ಣೀರು ಹಾಕ್ಕೊಂಡು ಕೊನೆಗೆ ನನ್ನ ಮೈ ಮೇಲೆ ಎತ್ತು ಅಂತೇಳಿ ಕಾಲುನಾದ ಕಾಲ ಮೇಲೆ ಎತ್ತಲ್ಲ ಅದು ಸಪೋರ್ಟ್ ಕೊಟ್ಟು ಅದು ಅದನ್ನು ಮೇಲೆ ಕೂರಿಸ್ಕೊಂಡು ಅರಮನೆಗೆ ಬಂತಂತೆ ಅಲ್ಲಿಂದ ಎಲ್ಲವನ್ನೂ ತಿಂದಿದೆ ಎಷ್ಟೋ ವರ್ಷ ಬದುಕಿದೆ ಅಂದರೆ ಎಷ್ಟು ಅದು ಪ್ರೀತಿ ಮಾಡ್ತಾರೆ ಒಬ್ಬನ ಹಚ್ಕೊಂಡ್ರೆ ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ನಮ್ಮ ಕಣ್ಣೆದುರ್ಲೆಗೆ ನಡೆದಿರುವಂಥದ್ದು ನೀವು ಇನ್ನೂ ಕೂಡ ಅಷ್ಟೇ ಕೆಲವು ಕ್ಯಾಂಪ್ಗಳಿಗೆ ಹೋದಾಗ ಒಂದು ಜಿನ್ನ ಅಂತ ಒಂದು ಆನೆ ಇತ್ತು ಎಷ್ಟು ಬುದ್ಧಿವಂತ ಆನೆ ಅಂದರೆ ಸಾಕಾನೆ ಅದು ಅದನ್ನು ರಾತ್ರಿ ಏನು ಮಾಡ್ತಾರೆ ಅಂದರೆ ಅದನ್ನು ಹಾಕಿದ್ಮೇಲೆ ಬಿಟ್ಬಿಡ್ತಾರೆ ಅಲ್ಲಿ ಸುತ್ತಮುತ್ತ ಕಾಡಿಗೆ ಹೋಗಿ ಅದಕ್ಕೇನು ಸೊಪ್ಪು ಬೇಕು ಮೇಯ್ಬೇಕು ಏನು ತಿನ್ಕೊಂಡು ಮಾರೊಂದು ದಿವಸ ಬೆಳಿಗ್ಗೆ ಅದನ್ನು ಬರುತ್ತೆ ಇಲ್ಲಾಂದರೆ ಕರ್ಕೊಂಡು ಬರ್ತಾರೆ ಈ ಜಿನ್ನಾನೆ ಎಷ್ಟು ಬುದ್ಧಿವಂತ ಅಂದರೆ ಅದು ಕುತ್ತಿಗೆಲಿ ಗಂಟೆ ಇರುತ್ತೆ ಎಲ್ಲಿ ಹೋದರೂ ಗೊತ್ತಾಗುತ್ತೆ ಇವನಿಗೆ ಇವನು ತಿಂಡಿ ಪ್ರಿಯ ಇವನು ಇವನು ಪಕ್ಕದ ಜಮೀನಲ್ಲಿ ಭತ್ತ ಬೆಳೆದಿರೋದು ರಾಗಿ ಬೆಳೆದಿರೋದು ಇದನ್ನು ತುಂಬ ಇಷ್ಟ ಇವನಿಗೆ ಅಲ್ಲಿ ಹೋದರೆ ಗಂಟೆ ಸದ್ದು ಗೊತ್ತಾಗುತ್ತೆ ರೈತರೆಲ್ಲ ಬರ್ತಾರೆ ಅನ್ನೋ ಕಾರಣಕ್ಕೆ ಆ ಗ ಅಲ್ಲಿ ಮೇಲೆ ಆ ಥರ ಹೋದಾಗ ಗಂಟೆ ಎತ್ಕೊಂಡು ಅವನು ಮೇಲೆ ಹಾಕ್ಕೊಳ್ತಿದ್ದ ಹೆಗ್ಲ ಮೇಲೆ ಹಾಕ್ಕೊಂಡು ಸುಂಡಿಲಲ್ಲಿ ಅದನ್ನು ಸದ್ದಾಗದಂಗೆ ಇಟ್ಕೊಳ್ತಿದ್ದ ಆ ಜಮೀನಿಗೆ ಹೋದ್ಮೇಲೆ ಅದನ್ನು ತಿನ್ನುವಾಗ ಸದ್ದು ಇತ್ತು ಅಷ್ಟೊತ್ತೇ ಓಡಿ ಬರುವಷ್ಟರಲ್ಲಿ ಅವ್ನು ಅರ್ಧ ತಿಂದು ಮುಗಿಸ್ಬಿಡ್ತಾಯಿದ್ದ ಹಂಗೆ ವಾಪಸ್ ಇದ್ದ ಅಷ್ಟೊಂದು ಬುದ್ಧಿವಂತ ಪ್ರ ನಮ್ಮ ಜಿನ್ನ ತುಂಬ ಫೇಮಸ್ ಆಗಿತ್ತು ಅದೇ ರೀತಿ ಅದೇ ಕ್ಯಾಂಪಲ್ಲಿ ಇನ್ನೊಂದು ಆನೆ ಇತ್ತು ಈ ಆನೆಗೆ ಸ್ವಲ್ಪ ಕೆಲವು ಆನೆಗಳಿಗೆ ಸಾರಾಯಿ ಪ್ರಿಯ ಕೆಲವು ಆನೆಗಳೇ ಇರುತ್ತವೆ ಇವನು ಮಾವತನಿಗೆ ತುಂಬ ಡ್ರಿಂಕ್ ಇದ್ದ ಅವನು ಈ ಕಳ್ಳ ಬಟ್ಟೆ ಕಾಯಿಸುವ ಅಲ್ಲಿಗೆ ಆನ ಜೊತೆಯೇ ಇದ್ದ ಆನೆಗೂ ತುಂಬ ಖುಷಿ ಆಗಿರ್ತಿತ್ತು ಸಂಜೆ ಬಂದಾಗ ಅವನ ಜೊತೆ ಇದು ರೆಡಿಯಾಗಿರ್ತಿತ್ತು ಅವನು ಕುಡಿತಿದ್ದ ಆನೆಗೊಂದು ಬಾಟ್ಲಿ ಇದ್ದ ಆನೆ ಕುಡಿದು ಅಲ್ಲೇ ನಿಂತಿ ಇವನು ಕೊನೆಗೆ ಕುಡಿದು ಅಲ್ಲೇ ಬಿದ್ದೇ ಹೋಗ್ತಾ ಬಿದ್ದು ಬಿಡ್ತಾಯಿದ್ದೆ ಅವನು ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಎಲ್ಲ ಕಂಡ್ರ ಬಿದ್ದಾದ ಮೇಲೆ ಆನೆ ಅವನು ಎತ್ಕೊಂಡು ಬಂದು ಸೇಫಾಗಿ ಬಂದು ಶಿಬಿರದಲ್ಲೇ ಒಂದು ಮನೆ ಮುಂದೆ ಬಿಡ್ತಾ ಇದ್ದಾರೆ ಅಂತ ಬಿಡ್ತಾ ಇದ್ದ ಬಿಡ್ತಾ ಇದ್ದಂತೆ ಅಂದರೆ ಅವು ಎಷ್ಟು ಪ್ರೀತಿ ಮಾಡ್ತವೆ ಅಂತ ಹೇಳೋದಕ್ಕೆ ಈ ಪ್ರೀತಿ ಬಗ್ಗೆ ಎಷ್ಟೊತ್ತಿಗೆ ಮಾತಾಡೋದು